ಈಗ ಒಂದು ಅರ್ಧ ಗಂಟೆ ಮುಂಚೆ ಬಂದ ಸುದ್ದಿ, ಸಿದ್ದರಾಮಯ್ಯನವರ ವಿರುದ್ಧ ಮೂಡಾದಿಂದ ಅವರು 14 ಸೈಟ್ ಪಡೆದಿರುವುದು, ಅವರ ಪತ್ನಿ 14 ಸೈಟ್ಗಳನ್ನು ಆಲ್ಟರ್ನೇಟಿವ್ ಆಗಿ ಪಡೆದಿರುವುದು ಅಕ್ರಮ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಇನ್ನೊಂದು PCR ದಾಖಲಾಗಿದೆ. ಟಿಜೆ ಅಬ್ರಹಾಂ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಇದೇ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ. ರಾಜ್ಯಪಾಲರು ಇನ್ನೂ ನಿರ್ಧಾರ ತಿಳಿಸಿಲ್ಲ. ಟಿಜೆ ಅಬ್ರಹಾಂ ಅವರು ಪ್ರಾಸಿಕ್ಯೂಷನ್ಗೆ ಮಾಡಿಕೊಂಡಿರುವ ಮನವಿಯನ್ನ ಒಪ್ಪಿಕೊಳ್ತಾರೋ ಒಪ್ಪಿಕೊಳ್ಳೋದಿಲ್ವೋ ಅನ್ನೋದನ್ನು ರಾಜ್ಯಪಾಲರು ಇನ್ನೂ ಹೇಳಿಲ್ಲ. ಆಗಲೇ ಖಾಸಗಿ ದೂರು PCR ಸಲ್ಲಿಸಿದ್ದಾರೆ ಟಿಜೆ ಅಬ್ರಹಾಂ. ಇದು ಎರಡನೆಯ PCR, ಇದು ಎರಡನೆಯ ಖಾಸಗಿ ದೂರು. ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವ ದೂರು ಲೋಕಾಯುಕ್ತ ನ್ಯಾಯಾಲಯದಲ್ಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಲಾಗಿದೆ. ಬಾಯಿ ತಪ್ಪಿನಿಂದ ಲೋಕಾಯುಕ್ತ ಕೋರ್ಟ್ ಅಂತ ಬಂತು, ಇಲ್ಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಟಿಜೆ ಅಬ್ರಹಾಂ ದೂರು ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಿದ್ದ ದೂರು ನಾಳೆ ನ್ಯಾಯಾಧೀಶರ ಮುಂದೆ ಬರುತ್ತೆ. ಆರಂಭಿಕ ವಾದವನ್ನು ಕೇಳಿಸಿಕೊಳ್ತಾರೆ ನಾಳೆ. ಇದನ್ನ ಕೇಸ್ ಆಗಿ ಕೈಗೆತ್ತಿಕೊಳ್ಳೋದಕ್ಕೆ ಇದು ಅರ್ಹ ಹೌದೋ ಅಲ್ವೋ ಅನ್ನೋದು ನಾಳೆ ನಿರ್ಧಾರ ಆಗುತ್ತೆ. ನಾಳೆ ಲಿಸ್ಟ್ ಆಗುತ್ತೆ. ಬೇಸಿಕಲಿ ನ್ಯಾಯಾಲಯ ಇದರಲ್ಲಿ ಪ್ರೈಮಾ ಫೇಸೈ ಏನಾದರೂ ಇದೇ ಸ್ಟಫ್ ಅಂತ ನ್ಯಾಯಾಲಯಕ್ಕೆ ಅನಿಸಿದ್ರೆ ನಾಳೆ ಪ್ರಮುಖ ದಿನ. ನ್ಯಾಯಾಲಯ ಇದನ್ನು ಮೇಂಟೇನೆಬಿಲಿಟಿ ಅನ್ನಬಹುದು ಅನ್ನೋದಿಲ್ವೋ ನನಗೆ ಕನ್ಫ್ಯೂಷನ್ ಇದೆ. ನಾನು ಅನೇಕ ವಕೀಲರನ್ನು ಕೇಳಿದೆ, ಅವರು ಕೂಡ ಮೇಂಟೇನೆಬಿಲಿಟಿ ಅರ್ಜಿ ಹೌದು ಅಲ್ವೋ ಅಂತ ಹೇಳ್ತಿಲ್ಲ. ನಾಳೆ ಕೋರ್ಟ್ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರುವ ಅರ್ಜಿಯ ವಿಷಯದಲ್ಲಿ ಅವರ ವಕೀಲರು ಹೇಳೋದನ್ನು ಕೇಳಿಸಿಕೊಳ್ತಾರೆ. ಯಾಕೆ PCR ಇದು ನ್ಯಾಯಾಲಯ ಕೈಗೆತ್ತಿಕೊಳ್ಳಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಅವರ ವಕೀಲರು ವಾದ ಮಾಡ್ತಾರೆ. ಆ ವಾದವನ್ನು ಕೇಳಿಸಿಕೊಂಡ ನಂತರ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಈ ಪ್ರಕರಣ ವಿಚಾರಣೆಗೆ ತೆಗೆದುಕೊಳ್ಳೋದಕ್ಕೆ ಅರ್ಹ ಹೌದು ಅಲ್ವೋ. ಆಮೇಲಿನ ಪ್ರಾಸೆಸ್ ಮುಂದೆ ಸಿದ್ದರಾಮಯ್ಯನವ್ರಿಗೊಂದು ನೋಟಿಸ್ ಕೊಡೋದು, ಸಿದ್ದರಾಮಯ್ಯನವರ ಪರ ವಕೀಲರು ಬಂದು ಇದರಲ್ಲಿ ಏನೂ ಸ್ಟಫೇ ಇಲ್ಲ ಅಂತ ವಾದ ಮಾಡೋದು, ಎರಡು ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡು ನ್ಯಾಯಾಲಯಕ್ಕೆ ಯಾರ ವಾದ ಸರಿ ಅನ್ಸುತ್ತೋ ಅದರ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ತೀರ್ಮಾನ ತೆಗೆದುಕೊಳ್ಳೋದು ಇನ್ ದ ಸೆನ್ಸ್ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆಗೆ ವಿಚಾರಣೆ ನಡೆಸಿ ಇದನ್ನು ಅಂತ ಕೊಡುತ್ತೋ ನ್ಯಾಯಾಲಯ, ಅಥವಾ ಇಲ್ಲ ಇದರಲ್ಲಿ ಏನು ಸ್ಟಫ್ ಇಲ್ಲ ಏನೂ ಅಕ್ರಮ ನಡೆದಿಲ್ಲ ಅಂತ ತೀರ್ಮಾನಿಸಿ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯನ್ನು ವಜಾ ಮಾಡುತ್ತೋ ಅನ್ನೋದು ಆಮೇಲಿನ ಮಾತು. ನಾಳೆ ವಿಚಾರಣೆಗೆ ಎತ್ತಿಕೊಳ್ಳೋದಕ್ಕೆ ಈ ಕೇಸು ಅರ್ಹ ಹೌದು ಅಲ್ವೋ ಅಂತ ತೀರ್ಮಾನಿಸ್ತಾರೆ. ಒಂದೇ ಸ್ವರೂಪದ ಒಂದೇ ಪ್ರಕರಣದ ಎರಡು ದೂರುಗಳಾಗಿರೋದ್ರಿಂದ ಎರಡನ್ನು ಕ್ಲಬ್ ಮಾಡಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಖಾಸಗಿ ದೂರನ್ನು ದಾಖಲಿಸಿಕೊಳ್ಳಬೇಕಾ ಕೊಳ್ಳಬಾರದ ಅನ್ನೋ ತೀರ್ಮಾನವನ್ನು ನಾಳೆ ನ್ಯಾಯಾಲಯ ಮಾಡುತ್ತೆ. ಬಹುಶಃ ಗವರ್ನರ್ ಅವರು ಥಾವರ್ಚಂದ್ ಗೆಹ್ಲೋತರು ಪ್ರಾಸಿಕ್ಯೂಷನ್ನ ತೀರ್ಮಾನವನ್ನು ಇನ್ನೂ ತೆಗೆದುಕೊಳ್ಳದೇ ಇರೋದನ್ನು ನೋಡಿದ್ರೆ ಬಹುಶಃ ಕೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ನೋಡಿಬಿಡಬೇಕು ಒಂದು ಸಲ ಅನ್ನುವ ಮೂಡ್ನಲ್ಲಿದ್ದಂಗಿದೆ. ಅಕಸ್ಮಾತ್ ನಾಳೆ ಕೋರ್ಟು ಆಯಿತು ವಿಚಾರಣೆ ಕೈಗೆತ್ಕೊಳ್ಳೋಣ ಇದನ್ನ ಅಂದರೆ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಸ್ಟಫ್ ಇದೆ ಅಂತ ಥಾವರ್ಚಂದ್ ಗೆಹ್ಲೋತರು ತೀರ್ಮಾನ ಮಾಡಬಹುದು. ಅಕಸ್ಮಾತ್ ಕೋರ್ಟು ಇದರಲ್ಲಿ ಏನು ಇಲ್ಲ, ಮೇಲ್ನೋಟಕ್ಕೆ ಅಕ್ರಮ ಸಾಬೀತೆ ಆಗೋದಿಲ್ಲ ಇದರಲ್ಲಿ ಅನ್ನುವ ತೀರ್ಮಾನಕ್ಕೆ ಬಂದರೆ ಆವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಕೊಡಬಾರ್ದು ಅಂತ ಇನ್ನೊಂದು ಸಲ ಯೋಚನೆ ಮಾಡಬಹುದು. ಆದ್ದರಿಂದ ರಾಜ್ಯಪಾಲರು ಕೋರ್ಟಿನ ದಿಕ್ಕಿಗೆ ನೋಡ್ತಾ ಇದ್ದಾರೆ ಅಂತ, ಕೋರ್ಟ್ ಏನು ಹೇಳುತ್ತೆ ನೋಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ನಾಳೆಯ ದಿನ ಸಿದ್ದರಾಮಯ್ಯನವರ ಪಾಲಿಗೆ, ಮುಖ್ಯಮಂತ್ರಿಗಳ ಪಾಲಿಗೆ ತುಂಬ ಕ್ರೂಷಿಯಲ್ಲು. ಈ ಮಧ್ಯೆ ಒಂದು ಪೊಲಿಟಿಕಲ್ ಅಬ್ಸರ್ವೇಷನ್,
ನಮ್ಮ ಪ್ರಶಾಂತ್ ಅಥದ್ದು ಆ್ಯಂಗಲ್ ಇದು. ನೀವು ಇಡೀ ಪ್ರಕರಣದ ಉದ್ದಕ್ಕೂ ನೋಡ್ಕೊಂಡು ಬನ್ನಿ. ನೀವು ಸಿದ್ದರಾಮಯ್ಯನವರ ವಿರುದ್ಧ ಈ ಆರೋಪ ಕೇಳಿ ಬಂದಾಗಿನಿಂದ ಇಲ್ಲಿ ತನಕ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಅಂತ ಕಾಣಿಸಿಕೊಳ್ಳುವ ಸಚಿವರಿಗಿಂತಲೂ ಜೋರಾಗಿ ಸಿದ್ದರಾಮಯ್ಯನವರನ್ನ ಸಮರ್ಥನೆ ಮಾಡಿಕೊಳ್ತಾ ಇರೋರು ಯಾರು? ಡಿ ಸಿ ಎಂ ಡಿ ಕೆ ಶಿವಕುಮಾರ್. ಉಳಿದೆಲ್ಲರಿಗಿಂತಲೂ ಜೋರಾಗಿ ಮಾಡ್ಕೋತಾ ಇದ್ದಾರೆ ಅವರು. ಏನು ಕಾರಣ? ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಒಂದೂವರೆ ವರ್ಷದ ಹಿಂದೆ ಜೋರು ತಿಕ್ಕಾಟ ನಡೆದಿತ್ತು. ದೆಹಲಿ ಕರೆಸಿ ಒಂದು ಸಮಾಧಾನ ಮಾಡಿ ಸಿದ್ದರಾಮಯ್ಯನವರು ಆಗಲಿ ಅಂತ ಹೇಳಿದ್ರು. ಇದು ಅರ್ಧ ಅರ್ಧ ಶೇರಿಂಗ್ ಆಗಿದೆ, ಅರ್ಧ ಟರ್ಮ್ ಅವರು ಅರ್ಧ ಟರ್ಮ್ ಇವರು ಅನ್ನೋ ಚರ್ಚೆಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿ, ಮಕ್ಕಳಿಗೂ ಗೊತ್ತದು. ಹೀಗಿರುವಾಗ ಸಿದ್ದರಾಮಯ್ಯನವರ ಮೇಲೆ ಒಂದು ಆರೋಪ ಬಂದಾಗ ಯಾಕೆ ಡಿ ಕೆ ಶಿವಕುಮಾರ್ ಇಷ್ಟು ಗಟ್ಟಿಯಾಗಿ ಅವರ ಪರವಾಗಿ ನಿಂತ್ಕೊಂಡ್ರು? ಸುಮ್ಮನೆ ರಾಜಕೀಯ ಕುತೂಹಲದ ಪ್ರಶ್ನೆ. ರಾಜ್ಯ ರಾಜಕಾರಣದಲ್ಲಿ ಈ ಹಿಂದೆ ನಡೆದ ಒಂದು ಘಟನೆಯಿಂದ ಡಿ ಕೆ ಶಿವಕುಮಾರ್ ಅವರು ಕಲಿತಿರುವ ಪಾಠ ಇದು ಅಂತ ಹೇಳಲಾಗತ್ತೆ. ಯಾವ ಘಟನೆ? ಯಡಿಯೂರಪ್ಪನವರ ವಿರುದ್ಧ ಹಿಂಗೆ ಆರೋಪ ಬಂದು ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಆವಾಗ ನಾನು ಮುಖ್ಯಮಂತ್ರಿ ಅಂತ ನಿಂತಿದ್ದವರು ಯಾರು? ಅನಂತಕುಮಾರ್. ಯಡಿಯೂರಪ್ಪನವರು ಅನಂತಕುಮಾರ್ ಮಧ್ಯೆ ಅದು ಎಷ್ಟು ತಿಕ್ಕಾಟ ಇತ್ತು ಅಂದರೆ, ನಾನು ಕೆಳಗಿಳಿತೀನಿ ಆದರೆ ಅನಂತಕುಮಾರ್ ಅದೆಂಗೆ ಮುಖ್ಯಮಂತ್ರಿ ಆಗ್ತಾರೋ ನೋಡೇ ಬಿಡೋಣ ಅಂತ ಯಡಿಯೂರಪ್ಪನವ್ರು ನಿಂತ್ಕೊಂಬಿಟ್ರು, ಹಠಕ್ಕೆ ಬಿದ್ದು ಬಿಟ್ರು. ನನ್ನನ್ನು ಕೆಳಗಿಳಿಸಿ ನೀವು ಅನಂತಕುಮಾರ್ನ ಏನಾದರೂ ಸಿ ಎಂ ಮಾಡ್ತೀರಿ ಅನ್ನೋದಾದರೆ ಪಕ್ಷನೇ ನಿಮ್ಮ ಕೈಲಿರೋದಿಲ್ಲ ರಾಜ್ಯದಲ್ಲಿ, ಹುಷಾರು ಅಂತ. ಹಂಗೆ ಅಕಸ್ಮಾತ್ ಸಿದ್ದರಾಮಯ್ಯನವ್ರು ಮಾಡಿಬಿಟ್ರೆ ಅಂತ ಹಿಂದೆ ನಡೆದ 2011 ನಡೆದಂಥ ಘಟನೆಯ ಪೊಲಿಟಿಕಲ್ ಪಾಠವನ್ನು ಡಿ ಕೆ ಶಿವಕುಮಾರ್ ಕಲ್ತ್ಕೊಂಡಿದ್ದಾರೆ ಅಂತ. ಅನಂತಕುಮಾರ್ ಆದಂಗೆ ನಾನಾಗಬಾರ್ದು, ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಟ್ಟರು ಅನಂತಕುಮಾರ್ ಅನ್ನುವ ಸಿಚುವೇಷನ್ನಿಂದ ಜೀವನದಲ್ಲಿ ಆಗೋಕ್ಕಾಗಲಿಲ್ಲ ಅವ್ರಿಗೆ. ಯಡಿಯೂರಪ್ಪನವ್ರು ಹಠಕ್ಕೆ ಬಿದ್ದುಬಿಟ್ರು. ನನ್ನ ಇಷ್ಟು ರಾಜಕೀಯ ವಿರೋಧ ಮಾಡಿದ್ದಾನೆ ಅಂದರೆ ಆತನನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡಬಾರ್ದು ಅಂತ. ಹಂಗೆ ಒಂದು ವೇಳೆ ಸಿದ್ದರಾಮಯ್ಯನವರು ಕೆಳಗಿಳಿಯುವ ಪರಿಸ್ಥಿತಿ ಬಂದು ನಾನು ನನ್ನ ಆಯ್ಕೆ ಮಾಡ್ತೀನಿ ಮುಖ್ಯಮಂತ್ರಿ ಸ್ಥಾನಕ್ಕೆ, ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಆಗಂಗಿಲ್ಲ ಅಂತ ಹಠಕ್ಕೆ ಬಿದ್ದರೆ ಬೀಳಬಾರದು ಅನ್ನುವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇಷ್ಟೊಂದು ಗಟ್ಟಿಯಾಗಿ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಬಣದ ಸಚಿವರಿಗಿಂತಲೂ ಗಟ್ಟಿಯಾಗಿ ಬಂಡೆಯಂತೆ ಮುಖ್ಯಮಂತ್ರಿಗಳ ಜೊತೆಗೆ ನಿಂತ್ಕೊಂಡ್ರು ಅನ್ನೋದೊಂದು ಆಬ್ಸರ್ವೇಷನ್. ಅದು ನೋಡಿ, ಬಿ ಜೆ ಪಿ ಜೆ ಡಿ ಎಸ್ನವ್ರು ಸೇರ್ಕೊಂಡು ಪಾದಯಾತ್ರೆ ನಿರ್ಧಾರ ಮಾಡಿದ್ರು. ಅದರ ವಿರುದ್ಧ ಕಾಂಗ್ರೆಸ್ನಿಂದ ಜನಾಂದೋಲನ ಸಮಾವೇಶ ಎಲ್ಲ ಕಡೆ ಮಾಡ್ತಾ ಹೋದರು. ಎಲ್ಲ ಸಮಾವೇಶಗಳಲ್ಲಿ ಸಿ ಎಂ ಇದ್ರೋ ಬಿಟ್ಟರು, ಡಿ ಕೆ ಶಿವಕುಮಾರ್ ಇದ್ದರು. ಇಡೀ ಪಾದಯಾತ್ರೆ ಅದು ಮೂಢ ಹಗರಣದ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಅನ್ನೋದಕ್ಕಿಂತ ಹೇಳಿಕೆಗಳನ್ನು ಗಮನಿಸ್ತಾ ಬನ್ನಿ. ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರ್ಸಸ್ ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್, ಏಕವಚನದ ವಾಗ್ದಾಳಿಗಳು, ಏಕವಚನದ ವಾಗ್ದಾಳಿಗಳು. ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವರ ಕಡೆಗೆ ಹೋಗ್ತಾ ಇದ್ದ ಬಾಣಗಳನ್ನು ಡಿ ಕೆ ಶಿವಕುಮಾರ್ ತಮ್ಮ ಎದೆಗೆ ತಗೊಂಡ್ರೇನು ಅನ್ನೋ ಲೆವೆಲ್ಗೆ ನಿಂತ್ಕೊಂಡಿದ್ದಾರೆ ಅವರು. ಕೇಳಿಸ್ಕೊಳ್ಳಿ ಒಂದ್ಸಲ. ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಕಲ್ಲು ಬಂಡೆ ಅಂತ ಹೇಳಿ ಮಾಧ್ಯಮದವ್ರು ಹೇಳಿದ್ರು. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವ್ರನ್ನ ತೆಗಿಬೇಕು, ಅವ್ರು ಸಂಚು ಮಾಡಬೇಕು, ಅಸೂಯೆಯಿಂದ ಅಧಿಕಾರದಿಂದ ಇಳಿಸ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ. ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೂಡ ನಮ್ಮ ಜೊತೆ ಇದ್ದೀರಿ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಕಲ್ಲು ಬಂಡೆ ಅಂತ ಈ ಲೆವೆಲ್ಗೆ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೊಂಡ್ರು. ಇರಲಿ, ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.